ಯಾರೂ ಊಹಿಸಲಾಗದ ರೀತಿಯಲ್ಲಿ ನಾಗರ ಹಾವನಿಂದ ಪುಟ್ಟ ಮಗುವನ್ನ ಕಾಪಾಡಿಕೊಂಡಿದ್ದಾರೆ ತಾಯಿ. ಆ ತಾಯಿಯ ಯಶೋಗಾಥೆ ಇದು. ಎದೆ ಜಲ್ಲೆನಿಸುವಂತಹ ದೃಶ್ಯ ಇಲ್ಲಿದೆ ನೋಡಿ. ಮಗು ಮತ್ತು ತಾಯಿ ಇಬ್ರು ಕೂಡ ಮನೆಯಿಂದ ಹೊರಕ್ ಬರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲೇ ಮೆಟ್ಟಿಲ ಬಳಿಗೆ ಹಾವು ಹರಿದಾಡ್ತಾ ಇರತ್ತೆ, ಗಮನಿಸಲ್ಲ. ಮಗು ಕಾಲಿಡುತ್ತೆ, ಇನ್ನೇನು ಹಾವು ಕಚ್ಚೆ ಬಿಡ್ತಿತ್ತು. ಅಷ್ಟರಲ್ಲೇ ಮಿಸ್ ಆಗಿದೆ, ತಾಯಿ ಗಮನಿಸಿ ಮಗುವನ್ನ ಬಚಾವ್ ಮಾಡಿದ್ದಾರೆ. ಅರೆ ಕ್ಷಣ ತಡ ಮಾಡಿದ್ರು ದೊಡ್ಡ ದುರಂತವೇ ಸಂಭವಿಸ್ಬಿಡ್ತಿತ್ತು. ಮಂಡ್ಯದ ಚಾಮುಂಡೇಶ್ವರಿ ನಗರದಲ್ಲಿ ನಡೆದಂತಹ ಘಟನೆ ಇದು. ಕೆಎಂ ದೊಡ್ಡಿ ವೈದ್ಯ ಡಾಕ್ಟರ್ ವಿಷ್ಣು ಪ್ರಸಾದ್ ಮತ್ತು ಪ್ರಿಯಾ ದಂಪತಿಯ ಪುತ್ರ ನಾಗರಹಾವಿನ ಕಡಿತದಿಂದ ಬಚಾವ್ ಆಗಿದ್ದಾರೆ. ಡಾಕ್ಟರ್ ವಿಷ್ಣು ಪ್ರಸಾದ್ ಮಗು ಮತ್ತು ಪತ್ನಿ ಜೊತೆ ಮದ್ದೂರು ಪಟ್ಟಣದ ಕೆಮ್ಮಣ್ಣನಾಲೆ ಸರ್ಕಲ್ ಸಮೀಪ ವಾಸ ಇದ್ದಾರೆ. ಮಂಡ್ಯದ ಚಾಮುಂಡೇಶ್ವರಿ ನಗರದ ನಿವಾಸಕ್ಕೆ ಪತ್ನಿ ಮತ್ತು ಮಗ ಆಗಮಿಸಿದ್ರು, ಆಗ ಈ ಘಟನೆ ಸಂಭವಿಸಿದೆ. ಮನೆಯಿಂದ ಹೊರಹೋಗೋದಕ್ಕೆ ತಾಯಿ ಜೊತೆ ಬಾಲಕ ಬರ್ತಾನೆ, ದೃಶ್ಯಗಳನ್ನು ನೋಡ್ತಿದ್ದೀವಿ. ಗಮನಿಸಲ್ಲ ಅಲ್ಲಿ ಹಾವಿರೋದನ್ನ, ಕಾಲಿಟ್ಬಿಡ್ತಾನೆ, ವಾಪಸ್ ಹೋಗೋದಕ್ಕೆ ಹೋಗ್ತಾನೆ. ಒಂದು ಕ್ಷಣ ಏನಾದರೂ ಅಲ್ಲೇ ಇದ್ದಿದ್ರು ಹಾವು ಕಡಿತಕ್ಕೆ ಒಳಗಾಗ್ತಾ ಇದ್ದ ಬಾಲಕ. ಆದರೆ ಅಷ್ಟರಲ್ಲಾಗಲೇ ತಾಯಿ ಗಮನಿಸ್ತಾರೆ, ಬಚಾವ್ ಮಾಡ್ತಾರೆ. ಇವರು ಸುಮಾರು 80 ಎಕರೆಯಲ್ಲಿ ನುಗ್ಗೆ ಸೊಪ್ಪು ಬೆಳೀತಾರೆ. 100 ಗ್ರಾಂ ನುಗ್ಗೆ ಸೊಪ್ಪಿನ ಪೌಡರ್ನ ಸುಮಾರು 600 ರಿಂದ 800 ರೂಪಾಯಿಗೆ ಮಾರ್ತಾರೆ. ನೀವು ಶುರು ಮಾಡ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಮಗು ಮತ್ತು ತಾಯಿ ಇಬ್ರು ಕೂಡ ಮನೆಯಿಂದ ಹೊರಕ್ ಬರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲೇ ಮೆಟ್ಟಿಲ ಬಳಿಗೆ ಹಾವು ಹರಿದಾಡ್ತಾ ಇರತ್ತೆ, ಗಮನಿಸಲ್ಲ. ಮಗು ಕಾಲಿಡುತ್ತೆ, ಇನ್ನೇನು ಹಾವು ಕಚ್ಚೆ ಬಿಡ್ತಿತ್ತು. ಅಷ್ಟರಲ್ಲೇ ಮಿಸ್ ಆಗಿದೆ, ತಾಯಿ ಗಮನಿಸಿ ಮಗುವನ್ನ ಬಚಾವ್ ಮಾಡಿದ್ದಾರೆ. ಅರೆ ಕ್ಷಣ ತಡ ಮಾಡಿದ್ರು ದೊಡ್ಡ ದುರಂತವೇ ಸಂಭವಿಸ್ಬಿಡ್ತಿತ್ತು. ಮಂಡ್ಯದ ಚಾಮುಂಡೇಶ್ವರಿ ನಗರದಲ್ಲಿ ನಡೆದಂತಹ ಘಟನೆ ಇದು. ಕೆಎಂ ದೊಡ್ಡಿ ವೈದ್ಯ ಡಾಕ್ಟರ್ ವಿಷ್ಣು ಪ್ರಸಾದ್ ಮತ್ತು ಪ್ರಿಯಾ ದಂಪತಿಯ ಪುತ್ರ ನಾಗರಹಾವಿನ ಕಡಿತದಿಂದ ಬಚಾವ್ ಆಗಿದ್ದಾರೆ. ಡಾಕ್ಟರ್ ವಿಷ್ಣು ಪ್ರಸಾದ್ ಮಗು ಮತ್ತು ಪತ್ನಿ ಜೊತೆ ಮದ್ದೂರು ಪಟ್ಟಣದ ಕೆಮ್ಮಣ್ಣನಾಲೆ ಸರ್ಕಲ್ ಸಮೀಪ ವಾಸ ಇದ್ದಾರೆ. ಮಂಡ್ಯದ ಚಾಮುಂಡೇಶ್ವರಿ ನಗರದ ನಿವಾಸಕ್ಕೆ ಪತ್ನಿ ಮತ್ತು ಮಗ ಆಗಮಿಸಿದ್ರು, ಆಗ ಈ ಘಟನೆ ಸಂಭವಿಸಿದೆ. ಮನೆಯಿಂದ ಹೊರಹೋಗೋದಕ್ಕೆ ತಾಯಿ ಜೊತೆ ಬಾಲಕ ಬರ್ತಾನೆ, ದೃಶ್ಯಗಳನ್ನು ನೋಡ್ತಿದ್ದೀವಿ. ಗಮನಿಸಲ್ಲ ಅಲ್ಲಿ ಹಾವಿರೋದನ್ನ, ಕಾಲಿಟ್ಬಿಡ್ತಾನೆ, ವಾಪಸ್ ಹೋಗೋದಕ್ಕೆ ಹೋಗ್ತಾನೆ. ಒಂದು ಕ್ಷಣ ಏನಾದರೂ ಅಲ್ಲೇ ಇದ್ದಿದ್ರು ಹಾವು ಕಡಿತಕ್ಕೆ ಒಳಗಾಗ್ತಾ ಇದ್ದ ಬಾಲಕ. ಆದರೆ ಅಷ್ಟರಲ್ಲಾಗಲೇ ತಾಯಿ ಗಮನಿಸ್ತಾರೆ, ಬಚಾವ್ ಮಾಡ್ತಾರೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇವರು ಸುಮಾರು 80 ಎಕರೆಯಲ್ಲಿ ನುಗ್ಗೆ ಸೊಪ್ಪು ಬೆಳೀತಾರೆ. 100 ಗ್ರಾಂ ನುಗ್ಗೆ ಸೊಪ್ಪಿನ ಪೌಡರ್ನ ಸುಮಾರು 600 ರಿಂದ 800 ರೂಪಾಯಿಗೆ ಮಾರ್ತಾರೆ. ನೀವು ಶುರು ಮಾಡ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.